ಭಾರತೀಯ ಸೇನೆ ಇಂದು 198ನೇ ಗನ್ನರ್ ದಿನವನ್ನು ಆಚರಿಸುತ್ತಿದೆ. 1827ರಲ್ಲಿ ಈ ದಿನದಂದು 5 ಬಾಂಬೆ ಮೌಂಟೇನ್ ಬ್ಯಾಟರಿ ಎಂಬ ಮೊದಲ ಭಾರತೀಯ ಫಿರಂಗಿ ಘಟಕವನ್ನು ಸ್ಥಾಪಿಸಿದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತ ವಿಶೇಷ ಸಂವಾದದಲ್ಲಿ ಆರ್ಟಿಲರಿ ಡೈರೆಕ್ಟರ್ ಜನರಲ್ ಲೆಫ್ಟಿನೆಂಟ್ ಆದೋಷ್ ಕುಮಾರ್, ಫಿರಂಗಿ ದಳವು ಆತ್ಮನಿರ್ಭರ ಭಾರತದ ದೃಷ್ಟಿಕೋನ ಹಾಗೂ ತಾಂತ್ರಿಕ ಬೆಳವಣಿಗೆಯ ದ್ಯೋತಕವಾಗಿದೆ. ಆಧುನೀಕರಣದ ಪ್ರಯತ್ನಗಳ ಭಾಗವಾಗಿ 155mm ಫಿರಂಗಿ ಗನ್ನ ಪ್ರಮಾಣೀಕರಣ ಮತ್ತು ಅಲ್ಟ್ರಾಲೈಟ್ ಹೋವಿಟರ್ಸ್ಗಳು, K9 ವಜ್ರ ಮತ್ತು ಶಾರಂಗ್ ಗನ್ಗಳಂತಹ ಸುಧಾರಿತ ವ್ಯವಸ್ಥೆಗಳು ಗಮನಾರ್ಹವಾಗಿವೆ ಎಂದರು. ಭಾರತೀಯ ಸೇನೆಯ ಅತಿದೊಡ್ಡ ಶಸ್ತ್ರಾಸ್ತ್ರಗಳಲ್ಲಿ ಒಂದಾದ ಆರ್ಟಿಲರಿ ರೆಜಿಮೆಂಟ್ ವಿವಿಧ ಕಾರ್ಯಾಚರಣೆಗಳಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ಕಾರ್ಗಿಲ್ ಸಂಘರ್ಷದ ನಂತರ ಫಿರಂಗಿಗಳು ಮತ್ತಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಶಸ್ತ್ರಾಸ್ತ್ರಗಳ ವ್ಯಾಪಕ ಶ್ರೇಣಿಯ ಪ್ರಮುಖ ಭಾಗವಾಗಿವೆ ಎಂದಿದ್ದಾರೆ.